ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾಗರ ಪಂಚಮಿ ಹಬ್ಬ ಬಂತಂದ್ರ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಕರ್ಚಿಕಾಯಿ ಮಾಡ್ತಾರ್ರಿ. ಹಂಗಾಗಿ ನಾನು ನಿಮಗೆ ಇವತ್ತ ಕರ್ಚಿಕಾಯಿ ಮಾಡಿ ತೋರಿಸ್ತೀನಿ ರೀ. ಕರ್ಚಿಕಾಯಿ ಮಾಡಕ್ಕೆ ಏನೇನು ಬೇಕಂತ ನೋಡ್ಕೊಂಬರೋಣ ಬರ್ರಿ. ಕರ್ಚಿಕಾಯಿ ಮಾಡಕ್ಕೆ ಮೊದಲೇದಾಗಿ ಅರ್ಧ ಬೌಲ್ ಮೈದಾ ಹಿಟ್ಟು, ನಾನು ಹುರುಗಡಲೆ ಹಿಟ್ಟು ತೊಗೊಂಡೇನ್ರಿ 2 ಕಪ್ಪು, ಅಂದರೆ ಕಡಲೆಬೇಳೆ ಹುರಿದು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ರೀ. 1 ಕಪ್ ಬೆಲ್ಲ, 1 ಕಪ್ ಒಣ ಕೊಬ್ಬರಿ ತುರಿ, ಸ್ವಲ್ಪ ಎಳ್ಳು, ಚಿಟಿಕೆ ಉಪ್ಪು, 2-3 ಏಲಕ್ಕಿ, ಅರ್ಧ ಕಪ್ ಗೋಧಿ ಹಿಟ್ಟು, ಕರ್ಚಿಕಾಯಿ ಕರಿ ಹಾಕಬೇಕಾಗಷ್ಟು ಎಣ್ಣೆ. ನೋಡಿದ್ರಲ್ರಿ ವೀಕ್ಷಕರೇ, ನಾಗರ ಪಂಚಮಿ ಹಬ್ಬಕ್ಕೆ ಕರ್ಚಿಕಾಯಿ ಮಾಡಕ್ಕೆ ಏನೇನು ಬೇಕಂತ ಹೇಳಿ ಇವತ್ತು ನಾನೀಗ ಕರ್ಚಿಕಾಯಿ ಮಾಡಿ ತೋರಿಸ್ತೀನಿ ರೀ. ಅದು ಹೆಂಗೆ ಮಾಡೋದತ್ ನೋಡೋಣ ಬರ್ರಿ. ಈಗ ನಾನು ಒಂದು ಪಾತ್ರೆ ತಗೋತೀನಿ ರೀ. ಇದಕ್ಕೆ ಮೈದಾ ಹಿಟ್ಟು ತೊಗೊಂಡಿದ್ನಲ್ಲ ರೀ, ಅದು ಹಾಕೋತೀನಿ ರೀ. ಅದ್ರಾಗ ಒಂದು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಇಟ್ಕೋತೀನಿ ನೋಡ್ರಿ, ಯಾಕಂದ್ರೆ ಇದು ಹಚ್ಚಾಕ್ಬೇಕಲ್ಲ, ಹಿಟ್ಟು ಹಚ್ಚಾಕ್ಬೇಕಲ್ಲ ಎಲೆ ಮಾಡಾಗ ಒಂದು ಸ್ವಲ್ಪ ಇಟ್ಕೋತೀನಿ ನೋಡ್ರಿ. ಈಗ ಇದಕ್ಕೆ ಉಪ್ಪು ಹಾಕೋತೀನಿ ನೋಡ್ರಿ, ಒಂದು ಚಿಟಿಕಿನೆ ಉಪ್ಪು ಹಾಕೋತೀನಿ ರೀ. ನಾನು ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಾಕ್ಕೊಳಕತ್ತೀನಿ ನೋಡ್ರಿ, ಸ್ವಲ್ಪ ಹಾಕ್ಕೊಳಕತ್ತೀನಿ, ನಿಮ್ಗೆ ಬಿಸಿ ಕಾಣ್ತಿರ್ಬೇಕು ನೋಡ್ರಿ. ಎಣ್ಣೆ ಬಿಸಿ ಇರೋದ್ರಿಂದ ಸ್ವಲ್ಪ ಸ್ಪೂನ್ಲೆ ಕಲಸ್ಕೋತೀನಿ ರೀ. ಕರ್ಚಿಕಾಯಿ ಮ್ಯಾಗ ಮಸ್ತ್ ಗುಳ್ಳಿ ಬರ್ತಾವ್ರಿ, ಹಾಗಾಗಿ ಎಣ್ಣೆಕಾಯಿ ಹಾಕೋತೀನಿ ರೀ. ನಾನು ಎಣ್ಣೆ ಬಿಸಿ ಇರ್ತೈತಲ್ರಿ, ಹಿಂಗೆ ಸ್ಪೂನ್ಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ನಂತರ ನೀವು ಕೈಲೇ ಕಲಸ್ಕೋಬೇಕಾಗ್ತೈತೆ ರೀ. ಸ್ವಲ್ಪ ಎಣ್ಣೆ ತಣ್ಣಗಾದ್ಮೇಲೆ ಕೈಲೇ ಕಲಸ್ಕೊಡ್ರಿ. ಈಗ ನೋಡ್ರಿ ಎಣ್ಣೆ ಎಲ್ಲ ಹಿಟ್ಟಿನ ಜೊತೆ ಮಿಕ್ಸ್ ಆದಾಗಿನ ನಂತರ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಸ್ಕೋಬೇಕಾಗ್ತೈತೆ ರೀ. ಇದು ಗಟ್ಟಿಗೆ ಕಲಸ್ಕೋಬೇಕು ರೀ ಹಿಟ್ಟು. ನೀವು ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು ರೀ, ಒಮ್ಮೆ ಜಾಸ್ತಿ ಹಾಕ್ಕೋಬೇಡ್ರಿ, ಮೆತ್ತಗಾಗೋ ಸಾಧ್ಯತೆ ಇರ್ತೈತಿ. ಇದು ಗಟ್ಟಿಗೆ ಕಲಸ್ಬೇಕು ರೀ, ಎಷ್ಟು ಗಟ್ಟಿ ಕಲಸ್ತಿರಲ್ಲ ಅಷ್ಟು ಚಲೋ ಕರ್ಚಿಕಾಯಿ ಬರ್ತಾವ ರೀ. ನಾಗರ ಪಂಚಮಿ ಹಬ್ಬ ಬಂತಂದ್ರೆ ಕರ್ಚಿಕಾಯಿ ಮಾಡಿಟ್ಬಿಡ್ತಾರ್ರಿ, ತಿಂಗಳಾನ್ಗಟ್ಲೆ ತಿಂತಾರೆ ನಮ್ಮ ಕಡೆ ಎಲ್ಲ. ನಾನು ಅದಕ್ಕೆ ನಾನು ನಮ್ಮ ಚಾನಲ್ ಸುಮಾರು ನಮ್ಮನಿ ಕರ್ಚಿಕಾಯಿ ಮಾಡಿ ತೋರ್ಸಿನಿ ರೀ. ಅವ್ರ ಊರಲ್ಲಿ ಮಾಡೋದನ್ನು ನಾನು ಮಾಡಿ ತೋರ್ಸಿನಿ, ನೀವು ನಾಗರ ಪಂಚಮಿ ಹಬ್ಬಕ್ಕೆ ಕರ್ಚಿಕಾಯಿ ಮಾಡ್ಕೋಬೋದು ರೀ. ಇದು ಗಟ್ಟಿಗೆ ನಾದ್ಕೋಬೇಕು ಹಿಟ್ಟು. ಇದು ನಾವು ಚಪಾತಿ ಹಿಟ್ಟು ಕಲಸ್ಕೋತೀವಲ್ಲ ರೀ, ಅದಕ್ಕಿಂತ ಗಟ್ಟಿ ಇರ್ಬೇಕು ರೀ ಹಿಟ್ಟು. ಪುರಿ ಕಲಸ್ಕೋತೀವಲ್ಲ ರೀ, ಆ ರೀತಿ ಇರ್ಬೇಕು ರೀ ಇದು. ಇದೊಂದು ಅರ್ಧ ಗಂಟೆ ಹಿಟ್ಟ ನೆನಿಬೇಕು ರೀ. ಇದು ನೆನೆಯಕ್ಕಿಡಮ್ರಿ, ನಾವು ಒಳಗೆ ತುಂಬಾಕ ಕರ್ಚಿಕಾಯಿಗೆ ತುಂಬಾಕ ಪೌಡ್ರ್ ರೆಡಿ ಮಾಡ್ಕೋಬೇಕಲ್ಲ ರೀ. ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ ರೀ. ಈಗ ನೋಡ್ರಿ ನೀವು ಒತ್ತು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಎಷ್ಟು ಗಟ್ಟಿ ಐತೆ ಅನ್ನೋದು. ಈಗ ಇದು ಹಿಟ್ಟು ನೆನೆಯಾಕ್ಬಿಡಮ್ರಿ. ಈಗ ನಾನು ಹಿಟ್ಟು ನಾದಿ ನೆನೆಯಾಕ್ಬಿಟ್ಟಿನಿ ರೀ. ಇದು ಹಿಟ್ಟು ನೆನಿಲ್ಲ ರೀ, ಒಂದು ಅರ್ಧ ಗಂಟೆ ನೆನೀತೈತಿ. ಅಷ್ಟೊತ್ತಿಗೆ ನಾವು ಕರ್ಚಿಕಾಯಿ ಒಳಗೆ ತುಂಬಾಕ ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ ರೀ. ಈಗ ನಾನು ಒಂದು ಪಾತ್ರೆ ಇಟ್ಕೋತೀನಿ ನೋಡ್ರಿ. ಇದಕ್ಕೆ 1 ಕಪ್ ಕೊಬ್ಬರಿ ತೊಗೊಂಡಿದ್ನಲ್ಲ ರೀ, ಒಣ ಕೊಬ್ಬರಿ, ಅದು ಹಾಕೋತೀನಿ ನೋಡ್ರಿ. ಇದೊಂದು ಸ್ವಲ್ಪ ಹುರ್ಕೋಬೇಕ್ರಿ, ನೀವು ಬೇಕಾದ್ರೆ ಹುರಿದೇನೆ ಹಾಕೋಬೋದು ರೀ. ನಾನು ಸ್ವಲ್ಪ ಹುರಿದ್ರಾಯ್ತು ಅಂಥೇಳಿ ಹುರಿ ಹಾಕತ್ತೀನಿ ನೋಡ್ರಿ. ಸ್ವಲ್ಪ ಹುರಿಬೇಕ್ರಿ, ಭಾಳ ಕೆಂಪಾಗಂಗೇನು ಬೇಡ್ರಿ, ಸುಮ್ಮನೆ ಸ್ವಲ್ಪ ಹುರಿದ್ರೆ ಸಾಕ್ರಿ. ಈಗ ಇದು ಹುರಿದೈತ್ರಿ, ತಕ್ಕೋತೀನಿ ನೋಡ್ರಿ ನಾನು. ಈಗ ನಾನು ಕೊಬ್ಬರಿ ಹುರ್ಕೊಂಡಿದ್ದೆಲ್ಲ ರೀ, ಅದೇ ಪಾತ್ರೆಲೆ ಎಳ್ಳು ಹಾಕೋತೀನಿ ನೋಡ್ರಿ. ಎಳ್ಳು ಸ್ವಲ್ಪ ಹುರ್ಕೋಬೇಕ್ರಿ, ನೀವು ಕರಿ ಎಳಿದ್ರೆ ಕರಿ ಎಳ್ಳಾದರೂ ಹಾಕೋಬೋದು, ಬಿಳಿ ಎಳಿದ್ರೆ ಬಿಳಿ ಎಳ್ಳಾದರೂ ಹಾಕೋಬೋದು ರೀ. ನಾನು ಬಿಳಿ ಎಳ್ಳು ಹಾಕ್ಕೊಳಕತ್ತೀನಿ ನೋಡ್ರಿ. ಇವು ಒಂದು ಸ್ವಲ್ಪ ಹುರ್ಕೋಬೇಕ್ರಿ, ಜಾಸ್ತಿ ಹುರಿದ್ರೆ ಹೊತ್ತು ಸಾಧ್ಯತೆ ಇರ್ತೈತಿ, ನೀವು ನೋಡಿಕೊಂಡು ಹುರ್ಕೋಬೇಕಾಗ್ತೈತಿ ರೀ. ಈಗ ನೋಡ್ರಿ ನಿಮ್ಗೆ ಗೊತ್ತಾಗ್ತಾ ಇರ್ಬೇಕು ಕಲರ್ ಚೇಂಜ್ ಆಗ್ತಾ ಇದಾವೆ ಇವು. ಮುಂಚೆ ಪಾತ್ರೆ ಬಿಸಿ ಇರ್ತೈತಿ ರೀ, ಬೇಗ ಹುರಿ ಸಾಧ್ಯತೆ ಇರ್ತೈತಿ, ಇದು ನೀವು ನೋಡಿಕೊಂಡು ಹುರ್ಕೋಬೇಕಾಗ್ತೈತಿ ರೀ. ಈಗ ಹುರಿದವ್ರಿ, ನಾ ತಕ್ಕೋತೀನಿ ನೋಡ್ರಿ. ನೋಡ್ರಿ ಕಲರ್ ಕೆಂಪಾಗ್ಯಾವ, ನಿಮ್ಗೆ ಕಾಣಕತ್ತಿರ್ಬೇಕು ವಿಡಿಯೋದಾಗ, ಬೆಳಗ್ಗಿದ್ದು ಕೆಂಪಾಗ್ಯಾವ್ರಿ ಇವು. ಈಗ ನಾನು ತಕ್ಕೋತೀನಿ ನೋಡ್ರಿ, ಕೊಬ್ಬರಿ ಏನು ಹಾಕ್ಕೊಂಡಿದ್ನಲ್ಲ ರೀ ಅದ್ರಾಗೆ ಎಳ್ಳು ಹಾಕೋತೀನಿ ನೋಡ್ರಿ. ಈಗ ಅದೇ ಪಾತ್ರೆಲೆ ನಾ 1/2 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ನಲ್ಲ ರೀ, ಅದು ಹಾಕೋತೀನಿ ನೋಡ್ರಿ. ನೀವು ಜಾಸ್ತಿ ಕರ್ಚಿಕಾಯಿ ಮಾಡೋದಾದ್ರೆ ಗೋಧಿ ಹುರಿದು ಮಿಲ್ಲಲ್ಲಿ ಬೀಸ್ಕೊಂಬರ್ರಿ, ಇಲ್ಲ ಸ್ವಲ್ಪ ಮಾಡೋದಂತೇಳಿ ನಾನು ಹಿಟ್ಟೆ ತೊಗೊಂಡಿನಿ ರೀ, ಹಿಟ್ಟೆ ಹುರಿ ಹಾಕತ್ತೀನಿ ನೋಡ್ರಿ. ಈ ಗೋಧಿ ಹಿಟ್ಟು ಸ್ವಲ್ಪ ಹುರ್ಕೋಬೇಕ್ರಿ. ಊರ ಕಡೆ ಏನು ಮಾಡ್ತಾರೆ, ಜಾಸ್ತಿ ಮಾಡ್ತಿರ್ತಾರಲ್ಲ ಗೋಧಿ ಕಡಲೆಬೇಳೆ ಎಲ್ಲ ಹುರಿದು ಬೀಸ್ಕೊಂಬರ್ತಾರೆ ಅವರು. ಇದು ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹುರಿಬೇಕ್ರಿ, ಜೋರಿಟ್ರೆ ಹೊತ್ತು ಸಾಧ್ಯತೆ ಇರ್ತೈತಿ ಗೋಧಿ ಹಿಟ್ಟು, ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹುರ್ಕೋಬೇಕಾಗ್ತೈತೆ ರೀ. ಈಗ ಇದು ಗೋಧಿ ಹಿಟ್ಟು ಹುರಿದಿನಿ ರೀ, ಇದು ತಣ್ಣಗಾಗಲ್ಲ ರೀ. ಇಲ್ಲಿ ನಾನು ಎಳ್ಳು ಕೊಬ್ಬರಿ ಹುರಿದಿದ್ನೆಲ್ಲ ಇದು ಸ್ವಲ್ಪ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ ರೀ. ಈಗ ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡ್ರಿ. ನಾನು ಹುರಿದಿರೋ ಕೊಬ್ಬರಿ ಮತ್ತು ಎಳ್ಳು ಸುಮ್ ಸ್ವಲ್ಪ ತರಿ ತರಿ ಆಗಂಗೆ ರುಬ್ಕೋಬೇಕ್ರಿ. ನೀವು ಹಾಗೆ ಹಾಕಿದ್ರು ನಡೀತೈತಿ, ಇದು ಸ್ವಲ್ಪ ರುಬ್ಬಿ ಹಾಕಿದ್ರೆ
ಚಲೋದ್ನೆ ಗಮ ಬರ್ತೈತೆ ಅಂತ ಹೇಳಿ ಸ್ವಲ್ಪ ಒಂದು ರೌಂಡ್ ತಿರುಗಿಸ್ತೀನಿ ನೋಡ್ರಿ. ನೋಡ್ರಿ ನಾನು ಈ ರೀತಿ ತಿರುಗಿಸ್ಕೊಂಡೀನಿ. ಈಗ ನಾನಿಲ್ಲಿ ಗೋಧಿ ಹುರಿದು ಬಿಟ್ಟಿದ್ದೆ ತಣ್ಣಗಾಕ, ಅದು ತಣ್ಣಗಾಗಷ್ಟೊತ್ತಿಗೆ ನಾನಿಲ್ಲಿ ಹುರಿದಿರೋ ಎಳ್ಳ ಮತ್ತು ಕೊಬ್ಬರಿ ರುಬ್ಕೊಂಬಂದೀನಿ ರೀ. ಇದು ತರಿ ತರಿಯಾಗಿ ರುಬ್ಕೊಂಡಿನಿ, ಇದು ಒಯ್ದು ಅದ್ರಾಗ ಹಾಕ್ತೀನಿ ರೀ. ಇದ್ರಾಗೆ ನಾನು ಬೆಲ್ಲ ಮತ್ತು ಕಡಲೆ ಹಿಟ್ಟು ಹಾಕಿ ರುಬ್ಕೋಬೋದಿತ್ತು, ಭಾಳ ತರಿ ತರಿ ಸಣ್ಣಗೆ ಆದ್ರೆ ಚಲೋ ಆಗಲ್ಲ ರೀ. ಇದು ತರಿ ತರಿ ಇದ್ರೆ ಚಲೋ ಆಗುತ್ತೆ. ಹಂಗಾಗಿ ನಾನು ಇದಕ್ಕೆ ಹಾಕೊಳಕತ್ತೀನಿ ನೋಡ್ರಿ. ಈಗ ಕೊಬ್ಬರಿ ಎಳ್ಳ ರುಬ್ಕೊಂಡಿದ್ದು ಈ ಗೋಧಿ ಹಿಟ್ಟಿನ ಬೌಲಿಗೆ ಹಾಕೊಳಕತ್ತೀನಿ ನೋಡ್ರಿ. ಈಗ ಇದ್ರಾಗ ನಾನು ಬೆಲ್ಲ ಮತ್ತು ಹುರುಗಡಲೆ ಹಿಟ್ಟು ಹಾಕ್ಕೊಂಡು ರುಬ್ಕೋತೀನಿ ರೀ. ಈಗ ಒಂದು ಕಪ್ಪ ಹುರುಗಡಲೆ ಹಿಟ್ಟು ಹಾಕೋತೀನಿ ನೋಡ್ರಿ ನಾನು, ಅಂದ್ರೆ ಕಡಲೆಬೇಳೆ ಹುರಿದು ಬಿಸಿರೋ ಹಿಟ್ಟು ರೀ ಇದು. ಒಂದು ಕಪ್ಪ ಬೆಲ್ಲ ಹಾಕೋತೀನಿ ನೋಡ್ರಿ. ನೀವು ಬೆಲ್ಲ ಹೆಚ್ಚ ಕಡಿಮೆ ಮಾಡ್ಕೋಬೋದು ರೀ. ಸಿಹಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೋ ರೀ, ಕಡಿಮೆ ಬೇಕಂದ್ರೆ ಕಡಿಮೆ ಮಾಡ್ಕೋಬೇಕು ರೀ. ನಾನು ತೊಗೊಂಡಿರೋ ಅಳತಿಯಲ್ಲಿ ನೀವು ಮಾಡಿದ್ರೆ ಕರೆಕ್ಟಾಗಿ ಬರ್ತೈತ್ರಿ. ಅಷ್ಟು ಸ್ವೀಟು ಆಗಲ್ಲ, ಅಷ್ಟು ಸಪ್ಪಗೂ ಆಗಲ್ಲ, ಕರೆಕ್ಟಾಗಿರುತ್ತೆ ಸ್ವೀಟು. ನೀವು ನೋಡ್ಕೊಂಡು ಮಾಡ್ಕೋಬೋದು ರೀ. ನಾನು ನಿಮ್ಗೆ ಹೇಳಬೇಕಾದ್ರೆ ಎರಡು ಕಪ್ ಕಡಲೆ ಹಿಟ್ಟು ಅಂತ ಹೇಳಿದ್ನಲ್ಲ ರೀ, ಹುರುಗಡಲೆ ಹಿಟ್ಟು. ಹಾಗಾಗಿ ಕೆಳಗೊಂದು ಕಪ್ ಹಾಕ್ಕೊಂಡಿನಿ, ಮ್ಯಾಗೊಂದು ಕಪ್ ಬೆಲ್ಲ ಹಾಕ್ಕೊಂಡಿನಿ, ಮತ್ತೊಂದು ಕಪ್ ಹುರುಗಡಲೆ ಹಿಟ್ಟು ಹಾಕೋತೀನಿ ನೋಡ್ರಿ. ಎರಡು ಒಟ್ಟಿಗೆ ಹಾಕ್ಬೋದಿತ್ತು, ಬೆಲ್ಲ ಮಿಕ್ಸ್ ಆಗಲ್ಲ ಅಂಥೇಳಿ ನಾ ಅರ್ಧ ಕೆಳಗೆ ಅರ್ಧ ಮೇಲೆ ಹಾಕ್ಕೊಂಡಿನಿ ನೋಡ್ರಿ. ಈಗ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ ರೀ. ನೋಡ್ರಿ ಬೆಲ್ಲ ಹಿಟ್ಟು ಮಿಕ್ಸ್ ಆದ್ರೆ ಸಾಕ್ರಿ ಇದು. ಈಗ ನಾನು ಬೆಲ್ಲ ಮತ್ತು ಹುರುಗಡಲೆ ಹಿಟ್ಟು ರುಬ್ಬಿನಲ್ರಿ ಮಿಕ್ಸಿಯಲ್ಲಿ. ಈಗ ಒಯ್ದು ಅದೇ ಪಾತ್ರೆಲಿ ಹಾಕೋತೀನಿ ನೋಡ್ರಿ. ಗೋಧಿ ಹಿಟ್ಟು ಹುರಿದಿಟ್ಟಿದ್ದೆ ಮತ್ತು ಎಳ್ಳ ಮತ್ತು ಕೊಬ್ಬರಿ ಹುರಿದಿದ್ದು ಮಿಕ್ಸಿ ಮಾಡ್ಕೊಂಡಿನಿ. ಈಗ ಇದು ಹಾಕೋತೀನಿ ನೋಡ್ರಿ. ಈಗ ನೋಡ್ರಿ ನಾ ಏಲಕ್ಕಿ ತೊಗೊಂಡಿದ್ನಲ್ಲ, ಏಲಕ್ಕಿನೂ ಹಾಕೋತೀನಿ ನೋಡ್ರಿ. ಸಣ್ಣ ಪೌಡ್ರ್ ಮಾಡಿ ಹಾಕೊಳಕತ್ತೀನಿ ರೀ. ಈಗ ಇದನ್ನೆಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ನಾ ಕೊಬ್ಬರಿ ಎಳ್ಳ ಮತ್ತು ಗೋಧಿ ಹಿಟ್ಟು ಹುರಿದಿದ್ನಲ್ರಿ, ಬೆಲ್ಲ ಹುರುಗಡಲೆ ಹಿಟ್ಟು, ಇದು ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡಿದ್ರೆ ಕರ್ಚಿಕಾಯಿ ಪುಡಿ ರೆಡಿ ಆಯ್ತು ರೀ. ಇದು ಕರ್ಚಿಕಾಯಿ ಒಳಗೆ ತುಂಬಾಕ ಪೌಡ್ರ್ ರೆಡಿ ಆಯ್ತು ರೀ. ಈಗ ಇಲ್ಲಿ ಪುಡಿ ರೆಡಿ ಆಯಿತು. ಇಲ್ಲಿ ಹಿಟ್ಟು ಕಲಸಿಟ್ಟಿದ್ವಿ, ಹಿಟ್ಟು ನೆಂದೈತೆ ರೀ. ಈಗ ನಾನು ನಿಮ್ಗೆ ಎಲೆ ಮಾಡಿ ತೋರಿಸ್ತೀನಿ ರೀ. ಈಗ ನೋಡ್ರಿ ಹಿಟ್ಟು ಎಷ್ಟು ಚಲೋ ನೆನೀತೈತಿಲ್ಲ, ಅಷ್ಟು ಚಲೋ ಕರ್ಚಿಕಾಯಿ ಬರ್ತಾವ ರೀ ನೋಡ್ರಿ. ಇಷ್ಟು ಗಟ್ಟಿ ನಾದ್ಕೋಬೇಕು ಹಿಟ್ಟು, ನಿಮ್ಗೆ ಕಾಣಕತ್ತಿರ್ಬೇಕು ನೋಡ್ರಿ ಹಿಟ್ಟು ನಾನು ಆದದ್ದು. ಈಗ ಉಳ್ಳಿ ಮಾಡ್ಕೋತೀನಿ ನೋಡ್ರಿ ನಾನು. ಈಗ ನಾನು ಉಳ್ಳಿ ಮಾಡ್ಕೋತೀನಿ ನೋಡ್ರಿ. ನಿಮ್ಗೆ ಯಾವ ಸೈಜಲ್ಲಿ ಕರ್ಚಿಕಾಯಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳ್ಳಿ ಮಾಡ್ಕೋಬೇಕು ರೀ. ನಾನು ಈ ಸೈಜಲ್ಲಿ ಮಾಡ್ಕೊಳಕತ್ತೀನಿ ನೋಡ್ರಿ. ನಾ ಒಂದಿಷ್ಟು ಉಳ್ಳಿ ಮಾಡ್ಕೊಂಡಿನಿ ರೀ, ಮಿಕ್ಕಿದ್ದು ಆಮೇಲೆ ಮಾಡ್ಕೋತೀನಿ ರೀ. ಈಗ ಎಲೆ ಲಟ್ಟಿಸಿ ತೋರಿಸ್ತೀನಿ ರೀ. ಈಗ ನಾನು ಒಂದು ಉಳ್ಳಿ ತೊಗೊಂಡು ರೌಂಡಾಗೆ ಮಾಡ್ಕೋತೀನಿ ನೋಡ್ರಿ. ನೋಡ್ರಿ ಈ ರೀತಿ ರೌಂಡಾಗೆ ಮಾಡಿ ಒತ್ಕೋಬೇಕ್ರಿ ಇದು. ಈಗ ಇದಕ್ಕೆ ನಾ ಒಣ ಹಿಟ್ಟೇನು ಮೈದಾ ಹಿಟ್ಟು ಇಟ್ಟಿದ್ನಲ್ರಿ, ಅದು ಹಾಕಿ ಲಟ್ಟಿಸ್ಕೋಬೇಕ್ರಿ. ಈಗ ನಾನು ನಿಮ್ಗೆ ಲಟ್ಟಿಸಿ ತೋರಿಸ್ತೀನಿ ನೋಡ್ರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಲಟ್ಟಿಸ್ಕೊರಿ. ನಾನು ಈ ಸೈಜಲ್ಲಿ ಲಟ್ಸಾಕತ್ತೀನಿ ರೀ. ಈ ಕಡೆ ಎಲ್ಲ ಚಿಕ್ಕ ಚಿಕ್ಕದು ಎಲೆ ಮಾಡ್ಕೋತಾರೆ, ಇಷ್ಟೇ ಎಲೆ ಮಾಡ್ಕೊಂಡು ಒಳಗೆ ತುಂಬಿ ಕರಿತಾರೆ ರೀ, ಕರ್ಚಿಕಾಯಿ ಅಂತಾರೆ. ನಮ್ಮ ಕಡೆ ಇಷ್ಟು ಚಿಕ್ಕದು ಮಾಡಿದ್ರೆ ಕರಿಗಡುಬು ಅಂತಾರೆ ರೀ. ಹಂಗಾಗಿ ನಾನು ನಿಮ್ಗೆ ಉದ್ದಗೆ ಮಾಡಿ ತೋರ್ಸಾಕತ್ತೀನಿ ರೀ. ಉತ್ತರ ಕರ್ನಾಟಕ ಸೈಡ್ ಎಲ್ಲ ಕರ್ಚಿಕಾಯಿ ಅಂದ್ರೆ ಉದ್ದ ಎಲೆ ಮಾಡಿ ದೊಡ್ಡ ದೊಡ್ಡವೇ ಮಾಡ್ತಾರೆ ರೀ. ಹಂಗಾಗಿ ನಾನು ನಿಮ್ಗೆ ದೊಡ್ಡ ದೊಡ್ಡ ಮಾಡಿ ತೋರ್ಸಾಕತ್ತೀನಿ ರೀ. ನೀವು ಬೇಕಾದ್ರೆ ಚಿಕ್ಕದಾದರೂ ಮಾಡ್ಕೋಬೋದು, ದೊಡ್ಡದಾದರೂ ಮಾಡ್ಕೋಬೋದು ರೀ. ಹಬ್ಬಕ್ಕೆ ಒಟ್ಟಿನಲ್ಲಿ ಕರ್ಚಿಕಾಯಿ ಮಾಡ್ಕೊಂಡ್ರೆ ಸಾಕು ರೀ. ಈಗ ನಾನು ಎಲೆ ಲಟ್ಸ್ಕೊಂಡೆ ರೀ, ಎಲೆಯಾಗ ಒಳಗೆ ಕರ್ಚಿಕಾಯಿ ಪುಡಿ ತುಂಬ್ಕೋತೀನಿ. ಆ ಸುತ್ತಲೂ ದಂಡಿಗೆ ಹಚ್ಬೇಕಲ್ಲ ರೀ ನೀರು. ಹಾಗಾಗಿ ನಾನು ನೀರು ತೊಗೊಂಡೀನಿ. ನೀವು ಬೇಕಾದ್ರೆ ಹಾಲು ತೊಗೋಬೋದು, ನಾನಿಲ್ಲಿ ನೀರು ತೊಗೊಂಡೀನಿ ರೀ. ನನ್ನ ಹತ್ರ ಅಂಟಿತ್ತು, ಆ ನೀರಿಗೆ ಸ್ವಲ್ಪ ಅಂಟು ಹಾಕೋತೀನಿ ನೋಡ್ರಿ. ಇದು ಅಂಟ ಕರಗಬೇಕು ರೀ. ಒಂದು ಚೂರು ನಾನು ಮೈದಾ ಹಿಟ್ಟು ಹಾಕೋತೀನಿ ರೀ, ಒಂದು ಚಿಟಿಕೆ ಮೈದಾ ಹಿಟ್ಟು ಹಾಕೋತೀನಿ ರೀ. ಯಾಕಂದ್ರೆ ಜಿಗಿಟ್ ಬರಲಿ ಅಂಥೇಳಿ. ಅಷ್ಟು ಹಾಕಿದ್ರೆ ಅದು ಜಿಗಿಟ್ ಬರ್ತೈತೆ ರೀ, ಅಂಟಿರ್ತೈತೆ ಅಲ್ರಿ, ಅವಾಗ ಬಾಯಿ ಬಿಟ್ಕೊಳಲ್ಲ ರೀ. ಈಗ ನಾನು ಒಂದು ಎಲೆ ತೊಗೊಂಡೀನಿ ರೀ, ಕರ್ಚಿಕಾಯಿ ಎಲೆ. ಈಗ ಕರ್ಚಿಕಾಯಿ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ರೀ, ಅದು ಹಾಕೋತೀನಿ ನೋಡ್ರಿ. ನಾನು ಒಂದು ಸ್ಪೂನ್ ತುಂಬ ಹಾಕ್ಕೊಂಡಿನಿ. ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೋಬೇಕ್ರಿ ನೀವು. ಈಗ ಇದಕ್ಕೆ ಇದು ಅಂಟಿನ ನೀರೇನು ಮಾಡ್ಕೊಂಡಿದ್ನಲ್ಲ ರೀ, ಇದು ಹಚ್ಕೋತೀನಿ ನೋಡ್ರಿ. ನಾನು ಕೈಲೇನೆ ಹಚ್ಕೊಳಕತ್ತೀನಿ, ಊರ ಕಡೆ ಎಲ್ಲ ಕಡ್ಡಿಲಿ ಹಚ್ತಾರೆ ರೀ ಅವರೆಲ್ಲ.
ಇದು ಅಂಟು ಹಾಕಿದ್ರಿಂದ ಅಂಟ್ಕೊಳ್ಳುತ್ತೆ ಅದಕ್ಕೆ ನಾನು ಈಗ ಅಂಟು ಹಾಕಿನಲ್ಲ ಈಗ ಕ್ಲೋಸ್ ಮಾಡ್ಕೋತೀನಿ ನೋಡಿ ಈ ರೀತಿ ಕ್ಲೋಸ್ ಮಾಡ್ಕೋಬೇಕು ರೀ ಇದು ಚಲೋತ್ತಿಗೆ ಪ್ರೆಸ್ ಮಾಡಿ ಈ ರೀತಿ ನೀವು ಒತ್ತಿದ ಕರ್ಚಿಕೆ ತುಂಬಿದ್ರೆ ಅಂದ್ರೆ ಎಣ್ಣೆಗ ಬಿಟ್ಕೊಳ್ಳಲ್ಲ ರೀ ಇಲ್ಲಾಂದ್ರೆ ಎಣ್ಣೆ ಬಿಡು ಸಾಧ್ಯತೆ ಇರ್ತೈತಿ ರೀ ನೋಡ್ರಿ ಈ ರೀತಿ ಎರಡು ಕಡೆ ಒತ್ತಬೇಕು ರೀ ಇದೆ ರೀತಿ ಎಲ್ಲ ಕರ್ಚಿಕೆ ತುಂಬಿ ರೆಡಿ ಮಾಡ್ಕೋತೀನಿ ರೀ ನಾನು ಈಗ ನಾನು ಒಂದು ಪಾತ್ರೆ ಇಟ್ಕೊಂಡಿನಿ ರೀ ಅದಕ್ಕೆ ಎಣ್ಣೆ ಹಾಕೋತೀನಿ ನೋಡ್ರಿ ಕರ್ಚಿಕೆ ಕರೆಕ್ ಬೇಕಾಗಷ್ಟು ಎಣ್ಣೆ ಹಾಕೋಬೇಕು ರೀ ಇದು ಎಣ್ಣೆ ಕಾಯಬೇಕು ರೀ ಈಗ ಎಣ್ಣೆ ಕಾಯ್ದೈತೆ ರೀ ನಾನು ತುಂಬಿಕೊಂಡಿರೋ ಕರ್ಚಿಕಾಯಿ ಒಂದೊಂದಾಗಿ ಬಿಡ್ತೀನಿ ನೋಡ್ರಿ ಇದ್ರಾಗ ಎಷ್ಟು ಹಿಡಿತಾವೆ ನೋಡಿ ಅಷ್ಟು ಬಿಡಬೇಕಾಗ್ತೈತೆ ರೀ ಈಗ ನಾ ಒಂದು 4 ಕರ್ಚಿಕಾಯಿ ಬಿಟ್ಟಿನಿ ನೋಡ್ರಿ ಈಗ ನೀವು ಚಲೋತ್ನಾಗೆ ಒತ್ತಿ ತುಂಬಿದ್ರೆ ಇದು ಓಪನ್ ಆಗಲ್ಲ ರೀ ಎಣ್ಣೆಗ ನಾನು ಅಂಟ ನೀರ ಮೈದಾ ಹಿಟ್ಟು ಹಾಕಿ ಅಂಟಿಸಿನಿ ರೀ ನೀವು ಬೇಕಾದ್ರೆ ಹಾಲು ಅಂಟಿಸ್ಬೋದು ರೀ ನೋಡ್ರಿ ಎಣ್ಣೆ ಕಾಯಿ ಹಾಕಿದ್ನೆಲ್ಲ ಎಷ್ಟು ಗುಳಿ ಎಷ್ಟು ಮಸ್ತ್ ಬಂದಾವ ನೋಡ್ರಿ ಕರ್ಚಿಕಾಯಿ ಮೇಲೆ ಇದು ಎಣ್ಣೆ ಕಾಯಿ ಹಾಕೋ ಉದ್ದೇಶ ಈ ಗುಳಿ ಚಲೋತ್ನಾಗೆ ಬರಲಿ ಅಂತ ಹೇಳಿ ರೀ ಈಗ ಇವು ಕರ್ದಾವ ರೀ ನಾ ತಕ್ಕೋತೀನಿ ರೀ ಕೆಲವರು ಕೆಂಪು ಇಷ್ಟಪಡ್ತಾರೆ ಕೆಂಪಾಗಿ ಕರ್ಕೋತಾರೆ ಕೆಲವರು ವೈಟೇ ಇಷ್ಟಪಡ್ತಾರೆ ಹಾಗಾಗಿ ವೈಟಾಗೆ ತೆಗಿತಾರೆ ರೀ ನಾನು ಮೀಡಿಯಮಲ್ಲಿ ತೆಗಿತಾ ಇದ್ದೀನಿ ನೋಡಿರಿ ಪೂರಷ್ಟು ವೈಟು ಇಲ್ಲ ಪೂರಷ್ಟು ಕೆಂಪು ಇಲ್ಲ ರೀ ನಾರ್ಮಲಲ್ಲಿ ಕರ್ಕೊಂಡೇನಿ ತಕ್ಕೋತೀನಿ ನೋಡ್ರಿ ನೋಡ್ರಿ ನಾ ಈ ರೀತಿ ಕರ್ಕೊಂಡೇನಿ ನೋಡ್ರಿ ಇವು ಉತ್ತರ ಕರ್ನಾಟಕ ಸೈಡ್ ಮಾಡುವಂಥ ಕರ್ಚಿಕಾಯಿ ರೀ ಇವು ನಾಗರ ಪಂಚಮಿ ಕರ್ಚಿಕಾಯಿ ರೀ ನೀವು ನಾಗರ ಪಂಚಮಿ ಹಬ್ಬಕ್ಕೆ ಈ ರೀತಿ ಕರ್ಚಿಕಾಯಿ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ ನೋಡಿದ್ರಲ್ರಿ ವೀಕ್ಷಕರೇ ನಾಗರ ಪಂಚಮಿ ಹಬ್ಬಕ್ಕೆ ಕರ್ಚಿಕಾಯಿ ಮಾಡೋದನ್ನು ಈ ಕರ್ಚಿಕಾಯಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು ನಮಸ್ಕಾರ ರೀ ಅಪ್ಪ ಏ ದಿನ ಒಂದು ಏನಾರು ಹೇಳ್ತಿದ್ದಲ್ಲ ಇವತ್ತು ಒಂದು ಇನ್ನು ಏನಾರು ಹೇಳಬೇಕಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಒಬ್ಬರು ನಮಗೊಂದು ಮೆಸೇಜ್ ಕಳಿಸಿದ್ರು ನಿಮ್ಮ ಮುಂದೆ ಅದನ್ನ ಈಗ ನಾನು ಓದಿ ಹೇಳ್ತೀನಿ ದೊಡ್ಡವ್ರು ಏನು ಹೇಳ್ತಾರಂತಂದ್ರೆ ಮಂದಹಾಸಕ್ಕಿಂತ ಅದ್ಭುತ ಆವರಣ ಜಗತ್ತಿನಲ್ಲಿ ಯಾವುದೂ ಇಲ್ಲ ಮುಖದ ಮೇಲೆ ತಿಳಿ ನಗುವಿದ್ದರೆ ಜಗತ್ತೇ ನಿಮ್ಮನ್ನು ಪ್ರೀತಿಸುತ್ತದೆ ಏ ಬಾರೇ ಹೇಳಿದಲ್ಲಪ್ಪ ಮನ್ನೊಂದು ಒಗಟ್ ಹೇಳಿದ್ದಲ್ಲ ಅದ್ರ ಉತ್ತರ ಹೇಳಿ ಇವತ್ತೊಂದು ಒಗಟ್ ಹೇಳಿ ನೋಡೋಣ ನಾ ಮನ್ನೊಂದು ಒಗಟ್ ಹೇಳಿದ್ದೆ ರೀ ಅದೇನಪ್ಪ ಅಂತಂದ್ರೆ ಐದು ಬೆರಳು ನುಂಗುವುದು ಬಕಪಕ್ಷಿ ನಾನಲ್ಲ ಒಯ್ಯಾರನ ಹೆಗಲ ಮೇಲೆ ಒಪ್ಪುತ್ತಿರುವುದು ಬೀದಿ ಬೀದಿಯಲ್ಲಿ ಸಾರುತ್ತಿರುವುದು ಬಾ ಎಂದು ಕರೆದರೆ ತಾನಾಗಿ ಬರುವುದು ಏನದು ಅಂತ ಕೇಳಿದ್ದೆ ಅದ್ರ ಉತ್ತರ ಬಳೆ ಮತ್ತು ಬಳೆಗಾರ ಇವತ್ತೊಂದು ಒಗಟ್ ಹೇಳ್ತೀನಿ ಬರ್ರೆ ಹಲ್ಲು ನಾಲಿಗೆ ಇಲ್ಲ ಬಲ್ಲಿದ ಕೈಗಳಿಲ್ಲ ಕೊಲ್ಲದ ಮೃಗ ಹಿಡಿಯಬಲ್ಲದು ಇದ್ಯಾವುದು ಹೇಳಿರಲ್ಲ ಏ ಈ ಒಗಟೆಲ್ಲ ನಮ್ಗೆ ಗೊತ್ತಾಗುದಿಲ್ಲ ಬಾಬಾ ಇಲ್ಲಿ ನಿಮ್ಮ ತಂಗಿ ಮಸ್ತ ಕರ್ಚಿಕಾಯಿ ಮಾಡ್ಯಾಳ ತಿನ್ನಕ್ಕೆ ಹೋಗುಂಬ ಏ ತಿನ್ನೋದಿದ್ದೇ ಇರ್ತೈತ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ವಿಶ್ ಮಾಡೋಣ ಬರ್ರಿ ವಿದ್ಯಾ ಅವ್ರು ಮೆಸೇಜ್ ಕಳಿಸಿದ್ರು ಮಂಜುನಾಥ್ ವಿಶ್ವನಾಥ್ ಚೌಗಲೆ ಅವ್ರ ಬರ್ತಾರೆ ಇದೆ ಅಂತ ಹೇಳಿ ಹುಟ್ಟು ಹಬ್ಬದ ಶುಭಾಶಯಗಳು ಮಂಜುನಾಥ್ ವಿಶ್ವನಾಥ್ ಚೌಗಲೆ ಅವರೇ ಶ್ರೇಯಸ್ ಭಾಗಿ ಅವ್ರು ಕಳಿಸಿದ್ರು ಅವ್ರ ಮಮ್ಮಿ ಅವ್ರದ್ದು ಬರ್ತಡೇ ಇದೆ ಅಂತ ಹೇಳಿ ಹುಟ್ಟು ಹಬ್ಬದ ಶುಭಾಶಯಗಳು ಅಮ್ಮ ಶಿವಕುಮಾರಿ ಲಾಡಿನವ್ರು ಮೆಸೇಜ್ ಕಳಿಸಿದ್ರು ಅವ್ರಿಗೊಂದು ಹಾಯ್ ಹೇಳಕ್ಕೆ ಹೇಳಿದ್ರು ಹಾಯ್ ಶಿವಕುಮಾರಿ ಅವರೇ ಇವತ್ತು ಯಾರ್ಯಾರು ಹುಟ್ಟುಹಬ್ಬ ಆಚರಿಸ್ಕೋತಾ ಇದ್ದಾರೆ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಆಚರಿಸ್ಕೋತಾ ಇದ್ದಾರಲ್ಲ ಅವರಿಗೆಲ್ಲರಿಗೂ ಉತ್ತರ ಕರ್ನಾಟಕ ರೆಸಿಪಿಯ ಕಡೆಯಿಂದ ಹುಟ್ಟು ಹಬ್ಬದ ಶುಭಾಶಯಗಳು ಹಾಗೂ ವೆಡ್ಡಿಂಗ್ ಆನಿವರ್ಸರಿ ಶುಭಾಶಯಗಳು ಶರಣು ಶರಣಾರ್ಥಿ